ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆಲ್ರೆಡಿ ಇದೇ ಸರ್ಕಲ್ಗೆ ಈಗ ನಾವು ಏನು ಒಂದು ಸರ್ಕಲ್ಗೆ ಒಬ್ಬ ನಗರ ಪಾಲಿಕೆ ಮಾಜಿ ನಗರ ಪಾಲಿಕೆ ಸದಸ್ಯರು ಅವರ ನಾಮಕರಣ ನಾವು ಮಾಡಿದ್ದೀವಿ, ಅದು ಕಾನೂನು ಉಲ್ಲಂಘನೆ, ಕೌನ್ಸಿಲ್ಗೆ ರೈಟ್ಸ್ ಇಲ್ಲ ಅಂತ ನಮ್ಮ ಮಾನ್ಯ ಸಂಸದ ಪ್ರತಾಪ್ ಸಿಂಹ ಅವರು ಒಂದು ಪತ್ರಿಕೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ಸರ್ಕಲ್ಗೆ ಇವ್ರ ಕಡೆಯಿಂದ ಕೂಡ ಒಂದು ಲೆಟರ್ ನಮ್ಮ ಕಾರ್ಪೊರೇಷನ್ಗೆ ಬಂದಿದೆ, ಮತ್ತು ಇದೇ ನಮ್ಮ ಮಾನ್ಯ ಸಂಸದರು ಕೌನ್ಸಿಲ್ಗೆ ಎರಡು ಸತಿ ಬಂದು ಇದನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅವ್ರೇನು ಒಂದು ಡಾಕ್ಟರ್ ಹೆಸರು ಇಡಬೇಕು ಅಂತ ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ. ಆವಾಗ ನಮ್ಮ ಸಂಸದರವ್ರಿಗೆ ಗೊತ್ತಿರಲಿಲ್ಲ ಈ ಥರ ಕೌನ್ಸಿಲ್ಗೆ ರೈಟ್ಸ್ ಇಲ್ಲ, ನಾವು ಕೌನ್ಸಿಲ್ ರೆಸೊಲ್ಯೂಷನ್ ಪಾಸ್ ಮಾಡೋಂಗಿಲ್ಲ ಅಂತ. ಅವರೇ ಸ್ವತಃ ಲೆಟ್ರ್ ಕೊಟ್ಬಿಟ್ಟು ಅದನ್ನು ಡಾಕ್ಟರ್ನ ಹೆಸರು ಇಡಿ ಅಂತ ಅವರು ಹೇಳಿದರು. ಮತ್ತು ಈ ಮಾಜಿ ನಗರ ಪಾಲಿಕೆ ಸದಸ್ಯರು ಅವರು ಕೆಲವು ಸಂಘ ಸಂಸ್ಥೆಗಳಿಂದ ಮತ್ತು ಕೆಲವು ನಿವಾಸಿಗಳಿಂದ ಸುಮಾರು ನಮಗೆ ಅಪ್ಲಿಕೇಶನ್ಸ್ ಬಂದಿರ್ತದೆ. ಸೊ ಕುಲಂಕುಷವಾಗಿ ಚರ್ಚೆ ಮಾಡಿಬಿಟ್ಟು ಬಹುತೇಕ ಸದಸ್ಯರ ಒಪ್ಪಿಗೆ ಮೇರೆಗೆ ಈಗ ನಾವು ಕೌನ್ಸಿಲಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ದೀವಿ. ಸಂಸದರು ಎರಡು ಕೌನ್ಸಿಲಲ್ಲಿ, ಒಂದು ಕೌನ್ಸಿಲ್ ಅಲ್ಲ ಎರಡು ಕೌನ್ಸಿಲಲ್ಲಿ ಬಂದು ಇದೇ ಸರ್ಕಲ್ಗೆ ಒಂದು ಡಾಕ್ಟರ್ ಹೆಸರು ಇಡಬೇಕು ಅಂತ ಬಂದು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಾನು ಅವ್ರು ಆ ಲೆಟ್ರ್, ನನಗೂ ಒಂದು ಲೆಟ್ರ್ ಬಂದಿತ್ತು ನಿನ್ನೆ. ಆ ಲೆಟ್ರನ್ನ ಸುತ್ತೋಲೆ ನಾನು ಚೆಕ್ ಮಾಡಿದ್ದೀನಿ ನಮ್ಮದು ರೈಟ್ಸ್ ಇದೆಯಾ ಇಲ್ಲ ಅಂತ. ನಾನು ಆ ಸುತ್ತೋಲೆ ಚೆಕ್ ಮಾಡಿದಾಗ ಈ ನಾಮಕರಣ ಸಮಿತಿ ಏನಿದೆ ಆ ಫಸ್ಟ್ ಸಬ್ಜೆಕ್ಟ್ ನಮ್ಮ ವರ್ಕ್ಸ್ ಕಮಿಟಿಗೆ ಹೋಗಬೇಕು. ವರ್ಕ್ಸ್ ಕಮಿಟಿಯಿಂದ ಅನುಮೋದನೆ ಬಂದಾದ ಮೇಲೆ ಕೌನ್ಸಿಲ್ ಬರುತ್ತೆ. ಕೌನ್ಸಿಲ್ ಅನುಮೋದನೆ ಕೊಟ್ಬಿಟ್ಟು ಆಮೇಲೆ ನಾವು ಡಿ ಸಿ ಕಳಿಸ್ತೀವಿ. ಆ ಕೌನ್ಸಿಲ್ ಅನುಮೋದನೆ ಆದ ತಕ್ಷಣ ನಾವು ಹೋಗಿ ನಾಮಕರಣ ನಾವು ಏನು ಮಾಡೋದಿಲ್ಲ. ನಾವು ಖಂಡಿತ ಡಿ ಸಿ ಕಳಿಸ್ತೀವಿ, ಆಮೇಲೆ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ಒಂದು ತಿಂಗಳು ಟೈಮ್ ಇರ್ತದೆ. ಪಬ್ಲಿಕ್ಕಿಂದ ಏನಾದರೂ ಆಬ್ಜೆಕ್ಟ್ಸ್ ಅಂತಂದರೆ ಏನು ಮಾಡಬೇಕು ಮುಂದೆ ಅಂತ ನಾವು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ನಾವು ಡಿ ಸಿ ಕಳಿಸ್ತೀವಿ, ಈ ಥರ ಕೌನ್ಸಿಲ್ ರೆಸೊಲ್ಯೂಷನ್ ಆಗಿದೆ, ಈ ಥರ ನಾವು ನಾಮಕರಣ ಮಾಡಬೇಕು ಅಂತ. ಸೊ ಇದೆಲ್ಲ ಬಹುತೇಕ ಸದಸ್ಯರನ್ನ ಒಪ್ಪಿಗೆ ಮೇರೆಗೆ ನಾವು ಇದನ್ನು ತೀರ್ಮಾನ ಮಾಡಿರೋದು. ಇದು ಏನು ತಪ್ಪು ಡಿಸಿಷನ್ ಇಲ್ಲ ಅಂತ ನಾನು ಅನ್ಕೋತೀನಿ. ಮತ್ತು ಇನ್ನೊಂದು ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇದು ಏನು ನಾಮಕರಣ ಆಗಿದೆ ಇದನ್ನು ತಿರಸ್ಕರಿಸಬೇಕು ಅಂತ. ಆ ಥರ ಇದ್ದರೆ ಇವರು ಎಂ ಪಿ ಆಗಿ ಸೆವೆನ್ ಇಯರ್ಸ್, ಮೋಸ್ಟ್ಲಿ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಸುಮಾರು ವರ್ಷದ ಹಿಂದೆ ಸಾಕಷ್ಟು ಸರ್ಕಲ್ಸ್ಗಳಿಗೆ ನಾವು ಬೇರೆ ಬೇರೆ ಥರ ಹೆಸರನ್ನು ನಾಮಕರಣ ಮಾಡಿದ್ದೀವಿ. ಹಾಗಾದ್ರೆ ಅದೆಲ್ಲ ನಾವು ಕಾನೂನು ಬಾಹಿರ ಮಾಡಿದಂತ. ಬರೀ ಈ ಸಬ್ಜೆಕ್ಟ್ ನಾವು ತಿರಸ್ಕರಿಸಬೇಕಾದ್ರೆ ಇಷ್ಟು ವರ್ಷ ಹಿಂದೆ ನಾವು ಎಷ್ಟೊಂದು ನಾಮಕರಣ ಮಾಡ್ಕೊಂಡು ಸರ್ಕಲ್ಸ್ಗೆ ಬಂದಿದ್ದೀವಿ, ಅದೆಲ್ಲ ತಿರಸ್ಕರಿಸಬೇಕಾಗುತ್ತೆ. ಬರೀ ಇದು ಒಂದಲ್ಲ, ಇದು ನಮ್ಮ ಸಂಸದರು ವೈಯಕ್ತಿಕ ಇಟ್ಕೊಂಡು ಇದು ಒಂದು ಟಾಪಿಕ್ನ ನಾವು ತಿರಸ್ಕರಿಸಬೇಕು ಅಂತಂದರೆ ಇದು ನಿಜವಾಗ್ಲೂ ಇದು ತಪ್ಪು. ತಿರಸ್ಕರಿಸಬೇಕಾದ್ರೆ ಎಷ್ಟೋ ವರ್ಷದಿಂದ ಏನೇನು ಕಾರ್ಪೊರೇಷನ್ನಿಂದ ಸರ್ಕಲ್ಸ್ಗೆ ನಾವು ನಾಮಕರಣ ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲ ನಾವು ತಿರಸ್ಕರಿಸಬೇಕಾಗುತ್ತೆ, ಅದು ಸಾಧ್ಯ ಇಲ್ಲ. ಸೊ ಈಗ ನಾವು ಆಲ್ರೆಡಿ ಒಂದು ತೀರ್ಮಾನ ಮಾಡಿಬಿಟ್ಟು ಕಳಿಸಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ, ದೂರು ಕಳಿಸಿದ್ದೀವಿ, ಮತ್ತು ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತೀವಿ. ಇನ್ನು ಮುಂದೆ ಏನಾದರೂ ಆಬ್ಜೆಕ್ಷನ್ಸ್ ಬಂದರೆ ನೋಡೋಣ, ತಿರ್ಗ ಕೌನ್ಸಿಲ್ಗೆ ಸಬ್ಜೆಕ್ಟ್ ಬರೆದ್ರೆ ನಾವು ಡಿಸ್ಕಸ್ ಮಾಡಿಬಿಟ್ಟು ಇದು ಮಾಡ್ತೀವಿ. ಪೇಪರಲ್ಲಿ ಎಲ್ಲ ಒಬ್ಬೊಬ್ಬರು ಅಂತ ನಗರಪಾಲಿಕೆ ಸದಸ್ಯರು ಸಾಯ್ತಾರೆ ಅಂತ, ಹುಟ್ಟು ಉಚಿತ ಸಾವು ಖಚಿತ ಅಂತ ಆಲ್ರೆಡಿ ಎಲ್ಲರೂ ಒಂದೇ ಒಂದಿನ ನಾವು ಸತ್ತು ಹೋಗಲೇಬೇಕು. ಬಟ್ ಏನು ಒಬ್ಬ ಕಾರ್ಪೊರೇಟರ್ ಅಂತಂದರೆ, ನಗರಪಾಲಿಕೆ ಸದಸ್ಯರು ಅಂತಂದರೆ ಅವ್ರು ಎಷ್ಟು ಶ್ರಮ ಪಡ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ತನಕ ಪಬ್ಲಿಕಲ್ಲಿ ಇದ್ಬಿಟ್ಟು ಸಣ್ಣ ಪುಟ್ಟ ಏನು ಅವ್ರನ್ನ ತೊಂದರೆ ಆಗುತ್ತೆ ಅಷ್ಟೊಂದು ಅವ್ರು ಕೆಲಸ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಅಂಥದ್ದವ್ರನ್ನ ಇವ್ರು ಕಡೆಗೆಣಿಸಿದ್ದಾರೆ. ಈ ಥರ ನಮ್ಮ ಮಾನ್ಯ ಸಂಸದರು ಮಾಡಬಾರ್ದು ಅಂತ ನಾನು ಹೇಳೋದು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮತ್ತು ಇದರಲ್ಲಿ ಕೂಡ ನಮ್ಮ ಮಾನ್ಯ ಡಿ ಸಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ನಗರಪಾಲಿಕೆ ಸ್ಥಳೀಯ ಸಂಸ್ಥೆಗಳ ಅಧಿಕಾರ ಇದೆ, ಅಧಿಕಾರ ನಾವು ಒಂದು ತೀರ್ಮಾನ ಕೌನ್ಸಿಲ್ಗೆ ಮಾಡಾದಮೇಲೆ ನಾವು ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಕಳಿಸ್ತೀನಿ, ಅದಾದಮೇಲೆ ಇದೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎರಡು ವಿಚಾರ ಕೇಳೋಕೆ ಇಷ್ಟಪಡ್ತೀನಿ. ಇದರಲ್ಲಿ ನೀವು ನೋಡಿದ್ದೀರಾ ಏನು ರೂಲ್ಸ್ ಇದೆ, ಏನು ರೆಗ್ಯುಲೇಷನ್ಸ್ ಇದೆ ಅಂತ. ಅದೇ ಥರ ಒಂದು ಪ್ರೋಟೋಕಾಲ್ ಅಂತಲೂ ಮೆನ್ಷನ್ ಮಾಡಬೇಕಾದ್ರೆ, ಆ್ಯಸ್ ಅ ಮೇಯರ್ ಸಿ ಎಮ್ ಬಂದಾಗ ನಾನು ರಿಸೀವ್ ಮಾಡೋಕ್ಕೆ ಹೋದಾಗ ಇದೇ ನಮ್ಮ ಡಿ ಸಿ ಮೇಡಮ್ ಪೊಲೀಸ್ ಅವ್ರಿಗೆ ಹೇಳ್ತಾರೆ ಮೇಯರ್ಗೆ ಒಳಗಡೆ ಬಿಡಬೇಡಿ ಅಂತ. ನೀವು ಒಬ್ಬ ಜಿಲ್ಲಾಧಿಕಾರಿ ಆಗಿದ್ದೀರಾ ಮಾನ್ಯ ಡಿ ಸಿ ಅವರೇ, ನೀವು ಪ್ರೋಟೋಕಾಲ್ ಮೊದಲನ್ನ ತಿಳ್ಕೊಬೇಕು ಏನಿದೆ, ಯಾರನ್ನ ಬಿಡಬೇಕು ಯಾರನ್ನ ಬಿಡಬಾರದು ಅಂತ. ಬರೀ ಪೊಲೀಸ್ ಅವರೇ ಹೇಳ್ತಾರೆ, ಬಟ್ ಐದು ಮೆಂಬರ್ಸ್ನ ನಾವು ಒಳಗಡೆ ಬಿಡ್ತೀವಿ ಸಿ ಎಮ್ನ ರಿಸೀವ್ ಮಾಡೋಕ್ಕೆ, ಎಂ ಪಿ, ಇನ್ಚಾರ್ಜ್ ಮಿನಿಸ್ಟರ್, ಮೇಯರ್, ಡಿ ಸಿ, ಪೊಲೀಸ್ ಕಮಿಷನರ್ ಅಂತ. ಇವ್ರು ಬೇಕು ಅಂತ ಪೊಲೀಸ್ ಅವ್ರಿಗೆ ಹೇಳ್ತಾರೆ ಮೇಯರ್ಗೆ ಒಳಗಡೆ ಬಿಡಬೇಡಿ, ಅಲ್ಲಿ ಕೂರಿಸಿ ಅಂತ. ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು ಮೇಯರ್ಗೆ ಒಳಗಡೆ ಬಿಡಬೇಡಿ ಅಂತ ಹೇಳೋಕ್ಕೆ? ಪ್ರೋಟೋಕಾಲ್ ಮಂಚು ನೀವು ನೋಡ್ಕೊಂಡು ಮಾತಾಡಬೇಕಾಗುತ್ತೆ. ಅದೇ ಥರ ಸ್ವಾಗತ ಇತ್ತಲ್ಲ ನಮ್ಮ ದಸರಾ ಇನಾಗ್ಯುರೇಷನ್ ಸಮಯದಲ್ಲಿ ಕೂಡ,
ಸ್ಟೇಜಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಪಕ್ಕದಲ್ಲಿ ಮೇಯರ್ ಹೆಸರು ಇಡಬೇಕು. ಫಸ್ಟ್ ಸಿಟಿಸಮ್ ಆಫ್ ಮೈಸೂರು ಇನ್ಚಾರ್ಜ್ ಮಿನಿಸ್ಟರ್ ಪಕ್ಕದಲ್ಲಿ ಮೇಯರ್ ಹೆಸರು ಇಡಬೇಕಾಗಿತ್ತು. ಇನ್ಚಾರ್ಜ್ ಮಿನಿಸ್ಟರ್ ಆದಮೇಲೆ ಸಂಸದರು ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಮೇಲೆ ಮೇಯರ್ ಹೆಸರು ಅಂತ ನೀವು ಮಾಡಿದ್ದೀರ, ಅದು ಪ್ರೋಟೋಕಾಲ್ ನೀವು ನೋಡಿಲ್ಲ. ಆಮೇಲೆ ಸ್ವಾಗತ ಸಮಿತಿಗೆ ನಾನೇ ಮೇನ್ ಸುಪ್ರೀಂ ಪರ್ಸನ್ ಅಂತ ನೀವು ನಿಂತ್ಕೊಂಡು ಸ್ವಾಗತ ಮಾಡಿದ್ದೀರಿ. ಸ್ವಾಗತ ಮಾಡುವಾಗ ಅದೇ ಸ್ಟೇಜ್ ಮೇಲೆ ಡೆಪ್ಟಿ ಮೇಯರ್ ಕೂತವರೆ, ಮೈಸೂರು ಮಹಾನಗರ ಪಾಲಿಕೆಯ ಉಪಮಹಾಪೌರರು ಕೂತಿದ್ದಾರೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕೂತಿದ್ದಾರೆ. ಅವ್ರ ಹೆಸರು ಕಾರ್ಡಲ್ಲಿದೆ, ಕಾರ್ಡ್ ನೋಡ್ಬಿಟ್ಟು ನೀವು ಸ್ವಾಗತ ಮಾಡ್ತಾ ಇದ್ದೀರಾ, ಅವರಿಬ್ಬರು ಹೆಸರು ನೀವು ಕೂತಿದ್ದೀರಾ. ಇದೆಯೆಲ್ಲ ನೀವು ಪ್ರೋಟೋಕಾಲ್, ಇದು ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಒಂದು ಪ್ರೋಟೋಕಾಲ್ ಇದೆ, ಇದೆಯೆಲ್ಲ ನೀವು ಇದರ ಕೂಡ ನೀವು ಗಮನ ಕೊಡಿ. ನೀವು ಯಾರು ಮನವಲ್ಸಕ್ಕೆ ಕೆಲಸ ಮಾಡ್ತಾ ಇದ್ದೀರಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ನೋಡ್ಬಿಟ್ಟು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನಾವು ಫಾಲೋ ಮಾಡ್ಕೊಂಡು ಒಂದು ತೀರ್ಮಾನ ಮಾಡಿ ಕಳಿಸಿದ್ದೀವಿ. ಇನ್ನು ಮುಂದೆ ಈ ಥರ ಏನಾದರೂ ಆಗಬಾರದು. ಈಗ ನಾನು ಒಂದು 2-3 ತಿಂಗಳು ಇರ್ತೀವಿ, ಆಮೇಲೆ ನೆಕ್ಸ್ಟ್ ಮೇಯರ್ ಬರ್ತಾರೆ, ಅವ್ರಿಗೂ ಈ ಥರ ಅಗೌರವ ಆಗಬಾರದು ಅಂತ ಆ ಉದ್ದೇಶಕ್ಕೋಸ್ಕರ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನೀವು ನೋಡ್ಬಿಟ್ಟು ಇನ್ನು ಮುಂದೆ ಪ್ರೋಟೋಕಾಲ್ ಫಾಲೋ ಮಾಡಿಕೊಂಡು ಮುಂದೆ ಕೆಲಸ ಮಾಡ್ಕೊಂಡು ಹೋಗಿ ಪಬ್ಲಿಕ್ ಸೇವೆ ಮಾಡಿ. ನೀವು ಯಾರು ಮನವೊಲಿಸೋ ಕೆಲಸ ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಮ್ಮ ಸಂಸದರಿಗೂ ನಾನು ಇನ್ನೊಂದ್ಸತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಏನು ನಾವು ಕೌನ್ಸಿಲಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿದ್ದೀನಿ, ಅದಕ್ಕೆ ಒಂದು ಗೌರವ ಇದೆ, ಅದಕ್ಕೆ ಒಂದು ಸಿಗುವಂತಹ ಒಂದು ಗೌರವನ ನೀವು ಇದನ್ನ ತಿರಸ್ಕರಿಸಬೇಕು ಅಂತ ಪ್ರೆಸ್ಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತೀರಾ. ಇದು ನಿಜವಾಗ್ಲೂ ಖಂಡನೀಯ ಸ್ಟೇಟ್ಮೆಂಟ್ ಎಂದು ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ. ಈಗ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಹೆದ್ದಾರಿಗಳಿಗೆ ನಾಮಕರಣ ಮಾಡಿರೋದಕ್ಕೆ ಕೇಂದ್ರ ಸರ್ಕಾರದಿಂದಾನೇ ಏನಾದರೂ ಒಂದು ರೆಸೊಲ್ಯೂಷನ್ ಬರಬೇಕಾ ಅಥವಾ ಏನಾದರೂ ಗೈಡ್ಲೈನ್ಸ್ ಇದೆಯಾ ಅಂತ ನಮ್ಮ ಮಾನ್ಯ ಸದಸ್ಯರು ಕೂಡ ಹೇಳಬೇಕಾಗುತ್ತೆ. ಯಾಕೆಂದರೆ ನಾವು ಏನು ಸುತ್ತೋಲೆ ನೋಡಿದ್ದೀವಿ ಅದರಲ್ಲಿ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಹೆದ್ದಾರಿಗೆ ನಾಮಕರಣ ಮಾಡಬೇಕು, ಅವರು ಸೂಚಿಸುವಂತಹ ಹೆಸರನ್ನು ಇಡಬೇಕು ಅಂತ ಎಲ್ಲೋ ಇಲ್ಲ. ಆ ಥರ ಏನಾದರೂ ಗೈಡ್ಲೈನ್ಸ್ ಇದ್ದರೆ, ಆ ಥರ ಏನಾದರೂ ಸುತ್ತೋಲೆ ಇದ್ದರೆ ನಮಗೆ ಪ್ರತಾಪ್ ಸಿಂಹ ಅವರು ಕೊಡಲಿ, ನಾವು ಮುಂದಿನ ದಿನದಲ್ಲಿ ಖಂಡಿತ ಫಾಲೋ ಮಾಡ್ತೀವಿ. ಈಗ ಒಂದು ಸರ್ಕಲ್ಗೆ ಹೆಸರು ಇಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸರ್ಕಲೇ ಇರಲಿ, ಅದು ನ್ಯಾಷನಲ್ ಹೆದ್ದಾರಿನೇ ಇರಲಿ, ಅದು ಮೇಂಟೆನೆನ್ಸ್ ಯಾರು ಮಾಡ್ತಿರೋದು? ನಮ್ಮ ಲೋಕಲ್ ಕಾರ್ಪೊರೇಟರ್ಸ್ ತಾನೆ. ನಾವು ಕಾರ್ಪೊರೇಷನಿಂದ ತಾನೇ ನಾವು ಅದು ಸರ್ಕಲ್ ಎಲ್ಲ ಇದು ಮಾಡ್ತಿರೋದು ಇಲ್ಲ, ನಾವು ಮಾಡಲ್ಲ. ನಾವು ಕೇಂದ್ರ ಸರ್ಕಾರದಿಂದಾನೇ ಡೆವಲಪ್ ಆದಮೇಲೆ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ನಮಗೆ ಏನೂ ಆಬ್ಜೆಕ್ಷನ್ಸ್ ಇಲ್ಲ. ನಿಮ್ಮದು ಏನು ಕೇಂದ್ರ ಸರ್ಕಾರದಿಂದ ಸುತ್ತೋಲೆ ಇದೆ ನಮಗೆ ಕೊಟ್ಬಿಡಿ. ಈ ಥರ ಇದು ರಾಷ್ಟ್ರೀಯ ಹೆದ್ದಾರಿ ವೃತ್ತ ಆಗಿರುವುದರಿಂದ ಕೇಂದ್ರದಿಂದ ಏನು ನಾವು ಹೆಸರು ಸೂಚಿಸ್ತೀವಿ ಅದೇ ಇಡಬೇಕು ಅಂತ ಏನಾದರೂ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸುತ್ತೋಲೆ ಇದ್ದರೆ ಖಂಡಿತ ನಮ್ಮೆಲ್ಲ 65 ನಗರ ಪಾಲಿಕೆ ಸದಸ್ಯರಿಗೆ ಏನೂ ಅಭ್ಯಂತರ ಇಲ್ಲ. ನಾವು ಖಂಡಿತ ಅದನ್ನು ಫಾಲೋ ಮಾಡ್ತೀವಿ. ಅದೇ ಥರ ಕೇಂದ್ರ ಸರ್ಕಾರ ಕೂಡ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ಆ ಥರ ಇಲ್ಲ. ಈಗ ಸುಮಾರು ವರ್ಷ ಹಿಂದೆ ನಾವು ಏನು ನಾಮಕರಣ ಮಾಡಿದ್ದೀವಿ ಆ ಸರ್ಕಲ್ಗೆ ಎಲ್ಲ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬ ಈಗ ಮಾಜಿ ನಗರ ಪಾಲಿಕೆ ಸದಸ್ಯರು ಸುಮಾರು ಅಪ್ಲಿಕೇಶನ್ಸ್ ಬಂದಿದೆ ನನಗೆ. ಲಾಸ್ಟ್ ಭಾಗ್ಯವತಿ ಮೇಡಮ್ ಮೇಯರ್ ಇದ್ದಾಗ ಈ ಸಬ್ಜೆಕ್ಟ್ಗೆ ರಿಕ್ವೆಸ್ಟೇಷನ್ ಲೆಟರ್ಸ್ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ನಾವು ಒಂದು ಹೆಸರನ್ನ ಇವತ್ತು ಲಾಸ್ಟ್ ಕೌನ್ಸಿಲಲ್ಲಿ ನಾವು ಫೈನಲೈಸ್ ಮಾಡಿದ್ದೀವಿ. ಇದಕ್ಕೆ ಪ್ರತಾಪ್ ಸಿಂಹ ಅವರು ಕೂಡ ಒಂದು ವೈಯಕ್ತಿಕ ವಿಚಾರ ಸಪ್ರೇಟ್ ಇಟ್ಕೊಂಡು ಎಲ್ಲ ನಗರ ಪಾಲಿಕೆ ಸದಸ್ಯರು ಏನು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಅವರು ಸಪೋರ್ಟ್ ಕೊಡಬೇಕು ಅಂತ ನಾನು ಈಗ ಬರೀ ಇದು ಒಂದು ಸಬ್ಜೆಕ್ಟೇ ಯಾಕೆ ನಮ್ಮ ಪ್ರತಾಪ್ ಸಿಂಹ ಅವರು ಇಷ್ಟೊಂದು ಸೀರಿಯಸ್ ತಿರಸ್ಕರಿಸಬೇಕು, ಒಂದು ಕೌನ್ಸಿಲ್ ತೀರ್ಮಾನ ತಿರಸ್ಕರಿಸಬೇಕು ಬಿಡಬೇಕು ಅಂತ ಅವ್ರ ಲೆಕ್ಕ ಕಳಿಸಾದ್ಮೇಲೆ ಇದು ವರ್ಷ ಲಾಸ್ಟ್ ಫಾರ್ ಎಕ್ಸಾಂಪಲ್ 1 time 10 years ಇಂದ ನಾವು ಏನೇನು ನಾಮಕರಣ ಮಾಡಿದ್ದೀವಿ ಸರ್ಕಲ್ಸ್ಗೆ ಅದೆಲ್ಲ ತಿರಸ್ಕರಿಸಬೇಕಾಗುತ್ತೆ. ಇವ್ರು 7 years ಮಾನ್ಯ ಸಂಸದರಾಗಿದ್ದಾರೆ, ಆವಾಗೆಲ್ಲ ಇವ್ರು ನೋಡಿಲ್ಲ. ಒಂದ್ ಸೆಕೆಂಡ್, ಇದೇ ಸರ್ಕಲ್ಗೆ ಅವರು ಒಂದು ಅರ್ಜಿ ಕೊಟ್ಟಿರ್ತಾರೆ, ಒಂದು ಲೆಟರ್ ಕೊಟ್ಟಿದ್ದಾರೆ ನನಗೆ, ಒಂದು ಏನು ಡಾಕ್ಯುಮೆಂಟ್ಸ್ ನನಗೆ ಖಂಡಿತ ಅದೇ ಆಗ್ತಿರೋದು. ಈ ಕ್ವಶನ್ ನೀವು ಖಂಡಿತ ನಮ್ಮ ಸಂಸದರೊಗೆ ಕೇಳಬೇಕು. ಆ ಥರ ಏನಾದರೂ ಅವರಿಂದ ಏನು ಹೆಸರು ಬಂದಿದೆ ಆ ಹೆಸರು ನಾನು ಏನಾದರೂ ತೀರ್ಮಾನ ಮಾಡಿದ್ರೆ ಖಂಡಿತ ಇದೆಲ್ಲ ಗೊಂದಲನೇ ಆಗ್ತಿರಲಿಲ್ಲ, ಈ ಗೊಂದಲ ಸೃಷ್ಟಿನೇ ಆಗ್ತಿರಲಿಲ್ಲ. ಈಗ ಅವ್ರು ಕೊಟ್ಟಿರೋದು ಲೆಟರ್ಗೆ ನಾವು ಹೆಸರು ಇಟ್ಟಿಲ್ಲ ಅಂತ, ಈಗ ಬೇರೆ ನಾವು ಹೆಸರು ಇಟ್ಬಿಟ್ಟಿದ್ದೀವಿ ಅಂತ ಮೊಸಳೆಯವ್ರಿಗೆ ಕೋಪ ಇದೆಯೋ ದ್ವೇಷ ಇದೆಯೋ ನಿಮಗೆ ಗೊತ್ತಿಲ್ಲ. ಈ ವೈಯಕ್ತಿಕ ದಯವಿಟ್ಟು ಸಂಸದ್ ಅವರೇ, ಈಗ ನಾವು ಪಬ್ಲಿಕ್ ಹಿತದೃಷ್ಟಿ ಮುಂದೆ ಇಟ್ಕೊಂಡು ಮೈಸೂರು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ನಾವು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕು. ಇದೆಲ್ಲ ವೈಯಕ್ತಿಕ ಬೇಡ, ಇದು ಒಂದು ಸೆಪ್ರೇಟ್ ಇಟ್ಬಿಟ್ಟು ಒಬ್ಬ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರು ನಾವು ಎಲ್ಲ ಒಪ್ಪಿಗೆ ಮೇಲೆ ಎಲ್ಲ ಮೆಜಾರಿಟಿ ಎಲ್ಲ ಪಕ್ಷದವರು ಯಾರು ಪಕ್ಷ ಭೇದ ಅಲ್ಲಿ ಮಾಡಿಲ್ಲ, ಯಾವ ರಾಜಕೀಯ ಭೇದ ಭಾವ ಆಗಿಲ್ಲ, ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಕೌನ್ಸಿಲಲ್ಲಿ ಒಮ್ಮತದಿಂದ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಈ ತೀರ್ಮಾನಕ್ಕೆ ಗೌರವ ನೀವು ಒಂಚೂರು ಕೊಟ್ಬಿಟ್ಟು ನಮ್ಗೆ ಸಪೋರ್ಟ್ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ. ಎಲ್ ಇ ಡಿ ಪ್ರಾಜೆಕ್ಟ್ಸ್ ಅವರು ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ, ಬಟ್ ಅಪ್ರೂವಲ್ ಆಗಿದ್ರು ಕೂಡ
ಅದನ್ನು ಟೆಂಡರ್ ಪ್ರಾಸೆಸ್ ಅದೆಲ್ಲ ಮಾಡೋಕ್ಕೆ ತುಂಬ ಒಂದು 6-7 months ಹಾಗೆ ಆಗುತ್ತೆ. ಸೊ ಹಾಗಾಗಿ ಈಗ ನಮ್ಮ ಕಾರ್ಪೊರೇಷನ್ ಫಂಡಲ್ಲಿ ನಾವು LED ಲೈಟ್ಸ್ಗೆ ಅಂತಲೇ ನಾವು ರಿಸರ್ವ್ ಫಂಡ್ ಇರ್ತೀವಿ. ಸೊ ನಾನು ಇನ್ಚಾರ್ಜ್ ಮಿನಿಸ್ಟರ್ಗೂ ಮತ್ತು UDA ಮಿನಿಸ್ಟರ್ಗೂ ಒಂದು ಲೆಟರ್ ಕೊಟ್ಟಿದ್ದೀನಿ, ನಮಗೆ ರಿಲ್ಯಾಕ್ಸೇಷನ್ ಕೊಡಿ. ಯಾಕೆಂದರೆ ಅವ್ರು ಏನು ಕಂಡೀಷನ್ಸ್ ಹಾಕ್ಕೊಂಡು ನಮಗೆ ಕೊಟ್ಟಿದ್ದಾರೆ ಆ ಕಂಡೀಷನ್ಸ್ ಮೇಲೆ ನಾವು ಇಲ್ಲಿ ಕಾರ್ಪೊರೇಷನಿಂದ ಪರ್ಚೇಸ್ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ. ಸೊ ಈಗ LED ಪ್ರಾಜೆಕ್ಟ್ ಖಂಡಿತ ನಾನು ತುಂಬ ಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಎಲ್ಲ ನಗರ ಪಾಲಿಕೆಗೂ ಏನೂ ಆಗಿಲ್ಲ, ನಾವು ಹೋಗ್ ಹೇಳಿದ ತಕ್ಷಣ ನಮ್ಮ ಮೈಸೂರು ಇನ್ಚಾರ್ಜ್ ಮಿನಿಸ್ಟರ್ ಅವರು ಆದಷ್ಟು ಬೇಗ ಕ್ಯಾಬಿನೆಟಲ್ಲಿ ನಮಗೆ LED ಪ್ರಾಜೆಕ್ಟ್ಸ್ ಫೈಲ್ನ ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ. ಬಟ್ ಅದನ್ನು ಪ್ರಾಸೆಸ್ ಆಗಿ ಲೈಟ್ಸ್ ಎಲ್ಲ ನಾವು ಅಳವಡಿಸೋಕ್ಕೆ 7-8 months ಆಗುತ್ತೆ. ಅದಕ್ಕೆ ಮುಂಚೆ ನಮಗೆ ಒಂದು ರಿಲ್ಯಾಕ್ಸೇಷನ್ ಅನುಮತಿ ಕೊಟ್ಬಿಟ್ಟೆ. ನಮ್ಮ ಕಾರ್ಪೊರೇಷನ್ ವತಿಯಿಂದ ನಾವು ಏನು ರಿಸರ್ವ್ ಫಂಡ್ ಇಟ್ಟಿದ್ದೀವಿ ಅದರಲ್ಲಿ ನಾವು ಪರ್ಚೇಸ್ ಮಾಡಿಬಿಟ್ಟು ಒಂಚೂರು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತ. ಬಟ್ ಇದುವರೆಗೂ ಆ ರಿಲ್ಯಾಕ್ಸೇಷನ್ ಅಂತ ನಮಗೇನೂ ಸಿಗಲಿಲ್ಲ. ಸೊ ನಿಮ್ಮ ಚಾನೆಲ್ಸ್ ಮುಖಾಂತರ ಅದನ್ನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ CM ಸರ್ಗೆ. ಅದು ಏನು ನಾವು ರಿಲ್ಯಾಕ್ಸೇಷನ್ಗೆ ಒಂದು ಪರ್ಮಿಷನ್ ಕೇಳಿದ್ವಿ, ಅದು ಆದಷ್ಟು ಬೇಗ ನಮಗೆ ಪರ್ಮಿಷನ್ ಕೊಟ್ಟರೆ ಒಂಚೂರು ಈಗ ನಮಗೆ ಮೇಂಟೆನೆನ್ಸ್ಗೆ ಇರಲಿ ಲೈಟ್ಸ್ ಮೇಂಟೆನೆನ್ಸ್ಗೆ ಅನುಕೂಲ ಆಗುತ್ತೆ. ಮಾತುಕತೆ ಆಗುವಾಗ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ದು ಜಸ್ಟ್ ಇದುವರೆಗೂ 40 lakhs ನಾವು ಖರ್ಚು ಮಾಡಿದ್ದೀವಿ, ಉಳಿದಿರೋದು ಅಮೌಂಟ್ ಹಾಗೆ ಇದೆ. ಖಂಡಿತ ಎಷ್ಟು ನಾವು ಸೇಫ್ ಆಗಿ ಖರ್ಚು ಮಾಡಬೇಕು ಉಳಿದಿರೋದು ಅಮೌಂಟ್ ಮೈಸೂರು ನಗರ ಡೆವಲಪ್ಮೆಂಟ್ಗೆ ಕೊಡ್ತೀನಿ ಅಂತ ಇಷ್ಟು ಮಾತು CM ಮುಂದೆ ಅವರು ಹೇಳಿದ್ದಾರೆ. ಇನ್ನೂ ನೋಡೋಣ. ಬಟ್ ಇನ್ನೂ ನಮಗೆ ಕಾರ್ಪೊರೇಷನ್ಗೆ ನೀವು ಇಷ್ಟು ತಗೊಳ್ಳಿ, ನೀವು ಕೆಲಸ ಮಾಡಿ ಅಂತ ನಮಗೆ ಇದುವರೆಗೂ ಯಾವ ತರಹ ಫಂಡ್ ದಸರಾ ಫಂಡ್ ಕಳೆದು ಬರೀದು ಫಂಡ್ ಬಾಕಿ ಇದೆ. ಅದು ಮಾತಾಡುವಾಗ CM ಸರ್ ಏನು ಹೇಳಿದ್ರು ಅಂದರೆ ಅಲ್ಲಿ ಕೂಡ ಸ್ಟೇಟಲ್ಲಿ ಕೂಡ ಫೈನಾನ್ಷಿಯಲ್ಸ್ ಕಂಡೀಷನ್ ತುಂಬ ಹೆದರಿಟ್ಟಿದೆ. ಸೊ ಇನ್ನು ಮುಂದೆ ಬರ್ತಾ ನಾನು ಕ್ಲಿಯರ್ ಮಾಡ್ತೀನಿ.